ಗಂಗಾವತಿ ನಗರದಲ್ಲಿ ನಡೆಯುತ್ತಿರುವ ಅಕ್ರಮ ಅನೈತಿಕ ಚಟುವಟಿಕೆಗಳು ಅಂದರೆ ಇಸ್ಪೀಟ ದಂಧೆ, ಮರಳು ದಂಧೆ, ಮಟ್ಕಾ ಓಸಿ ಮತ್ತು ಪಡಿತರ ಆಹಾರ ಧಾನ್ಯಗಳು ಅಕ್ರಮ ಮಾರಾಟ, ಅಕ್ರಮ ಮದ್ಯ ಮಾರಾಟ, ಈ ಎಲ್ಲ ಅಕ್ರಮ ದಂಧೆಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು. ಅಕ್ರಮ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡರು. ಗಂಗಾವತಿ ನಗರದಲ್ಲಿ ಅಕ್ರಮ ಅನೈತಿಕ ಚಟುವಟಿಕೆಗಳು ಇತ್ತೀಚೆಗೆ ದಿನಗಳಲ್ಲಿ ಜಾಸ್ತಿಯಾಗುತ್ತಿವೆ. ಈ ಅನೈತಿಕ ಚಟುವಟಿಕೆಗಳಾದ ಇಸ್ಪೀಟು, ಅಂದರ್ಬಾರ್ ದಂಧೆಯು ಗಂಗಾವತಿ ನಗರದಲ್ಲಿ ಮತ್ತು ತಾಲೂಕಿನಾದ್ಯಂತ ಹೆಚ್ಚು ಕಡೆ ಹೊರವಲಯ ಪ್ರದೇಶದಲ್ಲಿ ಈ ದಂಧೆ ಮಾಡುತ್ತಿದ್ದಾರೆ. ಇದಕ್ಕೆ ಯುವಕರು, ರೈತರು, ಕೂಲಿ ಕಾರ್ಮಿಕರು ಬಲಿಯಾಗುತ್ತಿದ್ದಾರೆ ಮತ್ತು ಇದೇ ರೀತಿಯಾಗಿ ಮಟ್ಕಾ ದಂಧೆಯೂ ಕೂಡ ಗಂಗಾವತಿ ನಗರದ ವಾರ್ಡ್ಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ನಡೆಯುತ್ತಿದ್ದು ಇದರಿಂದ ಕುಟುಂಬಗಳು ಹಾಳಾಗಿವೆ ಮತ್ತು ಬೀದಿ ಪಾಲಾಗುತ್ತಿವೆ. ಮರಳು ದಂಧೆ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ತುಂಗಭದ್ರಾ ನದಿಯಿಂದ ಹಳ್ಳ ಕೊಳ್ಳಗಳಿಂದ ಅಕ್ರಮವಾಗಿ ಟ್ರ್ಯಾಕ್ಟರ್, ಲಾರಿ, ಟಿಪ್ಪರ್ಗಳಲ್ಲಿ ತೆಗೆದುಕೊಂಡು ಬರುತ್ತಿದ್ದಾರೆ. ಸದರಿ ಮರಳಿಗೆ ಯಾವುದೇ ರೀತಿಯಾದ ರಾಜಧನ ಕಟ್ಟದೆ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ, ವಂಚನೆಯನ್ನ ಮಾಡಿ ಅಕ್ರಮವಾಗಿ ಮರಳು ಸಾಗಾಣಿಕೆಯನ್ನ ಮಾಡುತ್ತಿದ್ದಾರೆ. ಇದನ್ನ ಕೂಡಲೇ ತಡೆಹಿಡಿದು ಅಕ್ರಮ ಮರಳು ದಂಧೆಕೋರರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗಂಗಾವತಿ ನಗರ ಘಟಕದ ಅಧ್ಯಕ್ಷ ಯಮನೂರು ಭಟ್ ತಿಳಿಸಿದರು. ಹಾಗೂ ಗಂಗಾವತಿ ನಗರದ ಹೆಚ್ಚಾನೆಚ್ಚು ದಲಿತರು ವಾಸ ಮಾಡುತ್ತಿರುವ ಏರಿಯಾಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ದಲಿತ ಕುಟುಂಬಗಳು ಇದರಿಂದ ಬೀದಿಗೆ ಬರುತ್ತಿವೆ ಮತ್ತು ಇದರಿಂದ ಯುವಕರು ಕುಡಿತದ ಚಟಕ್ಕೆ ಬಿದ್ದು ಬಲಿಪಶುವಾಗುತ್ತಿದ್ದಾರೆ. ಇದಕ್ಕೆ ಕೂಡಲೇ ಕಡಿವಾಣ ಹಾಕಿ ಅಕ್ರಮ ಮದ್ಯ ಮಾರುವವರ ಮೇಲೆ ಮತ್ತು ಪಡಿತರ ಆಹಾರ ಧಾನ್ಯಗಳು ಗಂಗಾವತಿಯಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಅಕ್ರಮವಾಗಿ ಪ್ರತಿದಿನ ಸಂಗ್ರಹಿಸಿಕೊಂಡು ಗಂಗಾವತಿ ನಗರಕ್ಕೆ ತಂದು ಅವರ ಮನೆಗಳಲ್ಲಿ ಮತ್ತು ಕೆಲವೊಂದು ಗೋದಾಮುಗಳಲ್ಲಿ ರೂಮ್ಗಳಲ್ಲಿ ಅಕ್ರಮವಾಗಿ ಪಡಿತರ ಧಾನ್ಯವನ್ನ ಶೇಖರಣೆ ಮಾಡುತ್ತಿದ್ದಾರೆ. ಸದರಿ ಅಕ್ರಮ ಪಡಿತರ ಧಾನ್ಯ ಒಂದು ಲಾರಿಯಲ್ಲಿ ಬೆಂಗಳೂರು ಮತ್ತು ಮೈಸೂರಿನಂತಹ ನಗರಗಳಿಗೆ ಅದನ್ನು ಅಕ್ರಮವಾಗಿ ಸಾಗಾಟ ಮಾಡುವ ದಂಧೆ ಗಂಗಾವತಿ ನಗರದಲ್ಲಿ ಎಗ್ಗಿಲ್ಲದೆ ಸಾಗಿದೆ. ಇದನ್ನು ತಕ್ಷಣ ತಡೆಹಿಡಿದು ಅವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಿ ಅಕ್ರಮ ಪಡಿತರ ದಂಧೆ ನಡೆಯದಂತೆ ಸದರಿ ಮೇಲೆ ತೋರಿಸಿರುವ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ವಾರದ ಒಳಗಾಗಿ ಕೂಡಲೇ ಎಲ್ಲ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಸಂಬಂಧಪಟ್ಟ ಇಲಾಖೆಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಈ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಅಧ್ಯಕ್ಷ ಕೆ ಚಂದ್ರಶೇಖರ ಶೆಟ್ಟಿ, ಗಂಗಾವತಿ ನಗರ ಘಟಕ ಅಧ್ಯಕ್ಷರು ಯಮನೂರು ಭಟ್, ಗಂಗಾವತಿ ಯುವ ಘಟಕ ಅಧ್ಯಕ್ಷರು ಹುಲ್ಲೇಶ್ ಕೊಜ್ಜಿ, ಗಂಗಾವತಿ ತಾಲೂಕಾ ಸಂಚಾಲಕರು ಪವನ್ ಕುಮಾರ್ ಜಿ ಇನ್ನು ಮುಂತಾದವರು ಪಾಲ್ಗೊಂಡಿದ್ರು. ಬಹಳಷ್ಟು ಆಗ್ಬಿಡಿದೆ, ಗಂಗಾವತಿಗೆ ಕಡಿವಾಣ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೋ ಸರಿ ಮನವಿ ಪತ್ರ ಕೊಟ್ಟರು ಸಹಿತ ಇದುವರೆಗೂ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ. ಎಷ್ಟೋ ಸರಿ ಕೇಳಿದೀವಿ, ಫೋನಿನ ಮುಖಾಂತರ ಕೇಳಿದೀವಿ, ಹೋಗಿ ಅಲ್ಲಿ ನಡ್ತಕ್ಕಂಥ ಚಟುವಟಿಕೆಗಳ ಅದು ಜಾಗ ಸಂತೆ ತೋರಿಸಿದ ಸಂತೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಇದು ಯಾಕೆಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೋಡಿದ್ರೆ ಬಡವರು ಭಾಳಷ್ಟು ಜನ ಇರ್ತಕ್ಕಂಥ ನಮ್ಮ ಗಂಗಾವತಿಯಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ಈ ದಲಿತ ಗೇಟ್ಗಳನ್ನು ನೋಡ್ತಾ ಇರ್ಬೋದು, ಭಾಳಷ್ಟು ಮದ್ಯಪಾನ ಮದ್ಯ ಮಾರಾಟಗಳು ಭಾಳ ಇದ್ರು ಸಹಿತ ಇದಕ್ಕೆ ಕಡಿವಾಣ ಆಗ್ತಾ ಇಲ್ಲ, ಸಂಬಂಧಪಟ್ಟವರು ಕೇರೆ ಅಂತ ಇಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ತಡೆಗಟ್ಟದೆ ಹೋದಲ್ಲಿ ಕೆಲವು ದಿನ ಗಡುವನ್ನು ನೀಡ್ತಾ ಇದೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ. ಮುಂದಿನ ದಿನಮಾನಗಳಲ್ಲಿ ಇದು ತಡೆಗಟ್ಟದೆ ಹೋದಲ್ಲಿ ಉಗ್ರವಾದ ಹೋರಾಟ ಟೆಂಟ್ ಹಾಕುವ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ನೀಡುವ ಮೂಲಕ ನಾವು ರಕ್ಷಣಾ ವೇದಿಕೆ ಕಡೆಯಿಂದ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಜೈ ಕರ್ನಾಟಕ. ಮತ್ತೆ ಪ್ರಾಚೀನ ವಸ್ತು ನಮ್ಮ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದ ಕನ್ನಡ ಇಲ್ಲಂತಹ ಪ್ರಾಚೀನ ವಸ್ತುಗಳಿದಾವೆ, ಅಕ್ರಮ ಕಲ್ಗಣಿಗಾರಿಕೆ ಅದ್ರ ಬಗ್ಗೆ ಯಾಕೆ ಗೊತ್ತಿ ಆಗ್ತಾ ಇಲ್ಲ? ಈಗ ಏನಾಗಿದೆ ಅಂದರೆ ಗಂಗಾವತಿಲಿ ಪ್ರತಿಯೊಂದೂ ಸಾಲ್ವ್ ಆಗ್ತಾ ಇಲ್ಲ. ಈಗ ಮೊನ್ನೆ ತಾನೇ ಸಾಹೇಬ್ರು ಹೇಳಿದ್ರು, ಯಾರು ಎಮ್ ಎಲ್ ಎ ಸಾಹೇಬ್ರು ಕುಂಕಡ್ ಕೆ ಡಿ ಪಿ ಮೀಟಿಂಗಲ್ಲಿ ಪ್ರತಿಯೊಂದೂ ತೊಂದರೆಗಳಾದಂಥ ಜನಗಳಿಗೆ ಏನು ತೊಂದರೆ ಆಗುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಬಟ್ ನಾವು ಇದರ ವಿರುದ್ಧ ಧ್ವನಿ ಈಗ ತಾನೇ ಎತ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೆಲ್ಲ ಬಂದ್ ಆಗದೆ ಹೋದಲ್ಲಿ ಅದನ್ನ ಪ್ರತಿಯೊಂದಕ್ಕೂ ನಮ್ಮ ಕೂಗು ಬೆಂಗಳೂರುವರೆಗೂ ಸಿ ಎಂ ವರೆಗೂ ಕೇಳ್ತಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಎಲ್ಲಿ ಕೂಡ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಕಲ್ಲುಗಳು. ಹಳೆ ವಿಜಯನಗರ ಸಾಮ್ರಾಜ್ಯದ ಕೋಟೆಗಳೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಅಧಿಕಾರಿಗಳು ಕಂಡ್ರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ? ಇದು ಕೇಳದ ಪ್ರಶ್ನೆ. ಇದು ಒಂಥರ ಯಾವುದೇ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರು ಕೂಡ ಮೂಗಿ ಮೇಲೆ ತುಪ್ಪ ಹೆಚ್ಚುತ್ತಾ ಇದ್ದ ಹೊರತು ಯಾವುದೇ ರೀತಿಯಿಂದ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ನಮ್ಮನ್ನೇ ಒಂದು ರೀತಿಗೆ ಏನೋ ಒಂಥರ ನಾವು ಹೋಗಿ ಏನೋ ಒಂದು ಕೇಳ್ತಾ ಇದೀವಿ ಅಂದ್ರೂ ಸಹಿತ ನಮಗೆ ಚೇರ್ಸ್ ಅಂತಾಗ ಆಗ್ತಾ ಇರೋಷ್ಟು ಕುಂದ್ರಿಸಿರೋಷ್ಟು ಬಿಜಿ ಆಗಿದ್ದಾರೆ. ಯಾಕಂದ್ರೆ ನೋಡ್ತಾ ಇರೋದು ಮೊನ್ನೆ ತಾನೇ ಮಂಜುನಾಥ್ ಸರ್ ಹತ್ರ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಂತ ಹೋದ್ರೆ
ನಮ್ಮ ಸ್ನೇಹಿತರೊಂದಿಗೆ ಹೋದ್ರೆ ಅವರು ತಮ್ಮ ಆಫೀಸ್ ಟೇಬಲ್ ಏನಿರುತ್ತೆ ಅಲ್ಲಿ ಸಂತಕ್ಕೆ ಬಂದಿದ್ದಿಲ್ಲ, ಅವ್ರನ್ನೇ ಹುಡ್ಕೊಂಡು ಚೇಂಬರ್ ಬಿಟ್ಟು ಬೇರೆ ಜಾಗದಲ್ಲಿ ಕುಂತ್ಕೊಂಡಿದ್ರು. ಅಲ್ಲಿಗೆ ಹೋಗಕ್ಕೆ ನಾವು ಕೇಳಿದೀವಿ, ಇದ್ರ ಬಗ್ಗೆ ಮಾತಾಡ್ತೀವಿ ಹೇಳ್ತೀವಿ ಅಂತಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದು ಉಗ್ರವಾದ ಹೋರಾಟ ಮಾತ್ರ ಕನ್ನಡ ರಕ್ಷಣೆ ಕಡೆಯಿಂದ ಆಗುತ್ತೆ. ಪ್ರತಿಯೊಂದು ಚಟುವಟಿಕೆಗಳು ಅಧಿಕಾರಿಗಳು ಶಾಮೀಲ್ ಇಲ್ಲಾರ್ದಂಗಂತೂ ನಡೆಯೋದಿಲ್ಲ. ಯಾವುದೇ ಈಗ ಇಸ್ಪೆಟ್ ದಂಧೆ ಆಗಲಿ, ಉಸುಕು ದಂಧೆ ಆಗಲಿ, ಆಮೇಲೆ ಅಕ್ಕಿ ದಂಧೆ ಆಗಲಿ, ಪ್ರತಿಯೊಬ್ಬ ಓಸಿ ಆಗಲಿ, ಈ ಗಂಗಾವತಿಯಲ್ಲಿ ಇತ್ತೀಚೆಗೆ ಬಹು ಜಾಸ್ತಿ ಆಗಿದೆ. ಯಾರಿಗನ್ನ ಕೇಳಕ್ಕೆ ಹೋದರೆ ಅಧಿಕಾರಿಗಳು ಅವ್ರ ಇವ್ರ ಮೇಲೆ ತಪ್ಪ ತೋರಿಸ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಶಾಮಿಲ್